हाय फ्रेंड्स नानु सोनिया डिसोजा इवत्तु नानु निमगे डॉक्टर वेगन रवर विटामिन ई एंड अवोकाडो नरिशिंग नाइट क्रीम बग्गे तिळिस्ता इदीनि सो तुम्बाने लाइट कलर इदे हागू ओळ्ळेय शिया बटरिन स्मेल बरुत्ते इदक्के ಈ ಕ್ರೀಮನ್ನ ನೀವು ದಿನಾಲು ಹಚ್ಚೋದ್ರಿಂದ ನಿಮ್ಮ ಮುಖದಲ್ಲಿ ಏಜಿಂಗ್ ಸೈನ್ಸ್ ಏನಾದರೂ ಕಾಣ್ತಾ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗೂ ಇದರಲ್ಲಿ ಇರುವಂತಹ ಆಲ್ಮಂಡ್ ಆಯಿಲ್, ಗ್ರೇಪ್ ಸೀಡ್ ಆಯಿಲ್, ಆರೆಂಜ್ ಆಯಿಲ್ ನಿಮ್ಮ ಮುಖವನ್ನ ನಿಮ್ಮ ತ್ವಚೆಯನ್ನ ಹೈಡ್ರೇಟ್ ಮಾಡುತ್ತೆ, ಮಾಯಿಶ್ಚರೈಸ್ ಮಾಡುತ್ತೆ. ಈ ಕ್ರೀಮ್ ಎಷ್ಟು ಲೈಟ್ ಆಗಿದೆ ಅಂದ್ರೆ ಇದನ್ನ ಹಚ್ಚಿದ್ರೆ ಗೊತ್ತೇ ಆಗಲ್ಲ ನೀವು ಏನಾದರೂ ಮುಖಕ್ಕೆ ಹಚ್ಚಿದ್ದೀರಾ ಅಂತ, ಅಷ್ಟು ಲೈಟ್ ಆಗಿದೆ. ಮತ್ತೆ ಆಯಿಲಿ ಆಯಿಲಿ ರೀತಿಯಲ್ಲಿ ನಿಮಗೆ ಆಗಲ್ಲ ಈ ಕ್ರೀಮ್ನಿಂದ. ಹಾಗಾಗಿ ಈ ಕ್ರೀಮ್ ಅನ್ನ ಖಂಡಿತವಾಗ್ಲೂ ನೀವು ಯೂಸ್ ಮಾಡಬಹುದು. ಈ ನೈಟ್ ಕ್ರೀಮ್ ಅನ್ನ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು. ಇದರಲ್ಲಿ ಯಾವುದೇ ಬಗೆಯ ಹಾರ್ಷ್ ಕೆಮಿಕಲ್ ಇಲ್ಲ, ಪ್ಯಾರಾಬಿನ್ ಫ್ರೀ ಆಗಿದೆ. ಇದರಲ್ಲಿ ಯೂಸ್ ಮಾಡಿರುವಂತ ಇಂಗ್ರೀಡಿಯೆಂಟ್ಸ್ ಗಳ ಬಗ್ಗೆ ನಾವು ನೋಡೋದಾದ್ರೆ ಇದರಲ್ಲಿ ಆಲ್ಮಂಡ್ ಆಯಿಲ್ ಇದೆ, ಅವಕಾಡೋ ಆಯಿಲ್ ಇದೆ, ಜೊಜೋಬಾ ಆಯಿಲ್ ಇದೆ, ಆರೆಂಜ್ ಆಯಿಲ್ ಇದೆ, ಗ್ರೇಪ್ ಸೀಡ್ ಆಯಿಲ್ ಇದೆ, ಮತ್ತೆ ಕುಕುಂಬರ್ ಎಕ್ಸ್ಟ್ರಾಕ್ಟ್ ಇದೆ, ಅಲೋವೆರಾ ಇದೆ, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇದೆ. ಇವೆಲ್ಲ ಕೂಡ ನಿಮ್ಮ ತ್ವಚೆಗೆ ನರಿಶ್ಮೆಂಟ್ ಅನ್ನ ಕೊಡುತ್ತೆ ಹಾಗೂ ನಿಮ್ಮ ಮುಖವನ್ನ ಸುಂದರವಾಗಿ ಮಾಡುತ್ತೆ. ಸೊ ಈ ಕ್ರೀಮ್ ಅನ್ನ ಹೇಗೆ ಬಳಸೋದು ಅಂತ ನೋಡೋಣ ಬನ್ನಿ. ನೈಟ್ ಕ್ರೀಮ್ ಅನ್ನ ಮುಖಕ್ಕೆ ಹಚ್ಚುವ ಮುಂಚೆ ಮುಖವನ್ನ ಚೆನ್ನಾಗಿ ವಾಶ್ ಮಾಡಿರಬೇಕು. ಹಾಗೂ ಮುಖದಲ್ಲಿರುವಂತ ಡರ್ಟ್ ಹಾಗೂ ಮೇಕಪ್ ಎಲ್ಲ ನೀವು ಹಚ್ಕೊಂಡಿದ್ರೆ ಅದನ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡ್ಕೊಳ್ಳಿ, ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಕ್ರೀಮ್ ಅನ್ನ ತೆಗೆದುಕೊಳ್ಳಿ. ಇದನ್ನ ಮುಖಕ್ಕೆ ನೀವು ಚೆನ್ನಾಗಿ ಹಚ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮ್ಮ ಮುಖಕ್ಕೆ. ನೋಡಿ, ನನ್ನ ಮುಖದಲ್ಲಿ ಯಾವುದೇ ಬಗೆಯ ಆಯಿಲಿನೆಸ್ ಕಾಣಿಸ್ತಾ ಇಲ್ಲ, ಹಾಗೂ ಆಯಿಲಿ ಆಯಿಲಿ ಸ್ಟಿಕ್ಕಿ ಸ್ಟಿಕ್ಕಿ ಅಂತಾನು ಕೂಡ ಅನಿಸ್ತಾ ಇಲ್ಲ. ನೋಡಿ ಎಷ್ಟು ಕ್ಲೀನ್ ಆಗಿ ಅಬ್ಸಾರ್ಬ್ ಆಗಿದೆ ಅಂತ ನೋಡಿದ್ರಲ್ವಾ. ನೀವು ಕೂಡ ಇದನ್ನ ಯೂಸ್ ಮಾಡಬಹುದು. ಮತ್ತೆ ಬೆಸ್ಟ್ ರಿಸಲ್ಟ್ ಗಾಗಿ ಈ ಕ್ರೀಮ್ ಅನ್ನ ನೀವು ಡೈಲಿ ಹಚ್ಕೊಳ್ಳಿ. ರೆಗ್ಯುಲರ್ ಆಗಿ ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖ ಸುಂದರವಾಗುತ್ತೆ, ಏಜಿಂಗ್ ಸೈನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಇದನ್ನ ನೀವು ಕೂಡ ತರಿಸ್ಕೊಂಡು ಯೂಸ್ ಮಾಡಿ.